ನಾವು ನೀವು ಈಗಾಗಲೇ ಬೆಳ್ಳಿ ತೆರೆ ಮೇಲೆ ವೆರೈಟಿ ವೆರೈಟಿ ದೆವ್ವಗಳನ್ನು ನೋಡಿದ್ದೀವಿ. ಲವರ್ ಬಾಯ್ ದೆವ್ವ, ಮನೆ ಕಾಯೋ ದೆವ್ವ, ಹೀಗೆ ಸಾಕಷ್ಟು ದೆವ್ವಗಳನ್ನು ನೋಡಿದ್ದೀವಿ. ಆದರೆ ಇಲ್ಲೊಂದು ಚಿತ್ರತಂಡ ದೆವ್ವಗಳನ್ನು ಹುಡುಕುವವನ ಒಳಗಿರುವ ದೆವ್ವವನ್ನು ಪರಿಚಯಿಸುವ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಿದೆ. ಹೌದು, ನಾನು ಹೇಳ್ತಾ ಇರೋದು ಅಳಿದು ಉಳಿದವರು ಚಿತ್ರದ ಬಗ್ಗೆ. ತಮ್ಮ ಚೊಚ್ಚಲ ಚಿತ್ರ ಕಹಿ ಮೂಲಕ ಕನ್ನಡಿಗರಿಗೆ ಸಿಹಿ ಉಣಬಡಿಸಿದ್ದ ಅರವಿಂದ್ ಶಾಸ್ತ್ರಿಯವರು ಆ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದರು. ಸಹಜವಾಗಿಯೇ ಅವರ ಮುಂದಿನ ಚಿತ್ರದ ಬಗ್ಗೆ ಕುತೂಹಲ ಇತ್ತು. ಈಗ ಅರವಿಂದ್ ತಮ್ಮ ಎರಡನೇ ಚಿತ್ರ ಅಳಿದು ಉಳಿದವರ ಮೂಲಕ ಮತ್ತೊಮ್ಮೆ ತಮ್ಮನ್ನು ಪ್ರೂವ್ ಮಾಡಿಕೊಂಡಿದ್ದಾರೆ. ಚಿತ್ರದ ಕಥೆ ಬಗ್ಗೆ ಒಂದು ಸಣ್ಣ ಹಿಂಟು ಕೊಡೋದಾದರೆ, ಚಿತ್ರದ ನಾಯಕ ದೆವ್ವಗಳನ್ನು ತಲಾಶೆ ಮಾಡುವ ಕಾಯಕದಲ್ಲೇ ಬ್ಯುಸಿಯಾಗಿರ್ತಾನೆ. ಚಿತ್ರದ ಕೊನೆಯಲ್ಲಿ ಆತ ತನ್ನೊಳಗಿನ ದೆವ್ವವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ನೋಡುವ ಕೂಡ ಆ ದೆವ್ವಗಳ ಜೊತೆ, ಅವನ ಮನಸ್ಸಿನ ಆಟದ ಜೊತೆ ಕನೆಕ್ಟ್ ಆಗ್ತಾನೆ. ಅಭಿನಯದ ವಿಚಾರಕ್ಕೆ ಬರೋದಾದರೆ, ನಿರ್ಮಾಪಕರಾಗಿದ್ದುಕೊಂಡು ಅಶು ಬೆದ್ರಾ ಅವರು ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಎಂದಿನಂತೆ ಲೂಸಿಯಾ ಪವನ್ ತಮ್ಮ ಮ್ಯಾನರಿಸಂ ಮೂಲಕ ಚಿತ್ರ ನೋಡಿದ ಮೇಲೂ ಕಾಡ್ತಾರೆ. ನಾಯಕಿ ಸಂಗೀತ ಭಟ್ ಸಿಕ್ಕ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿದಂತಹ ಅತುಲ್ ಕುಲಕರ್ಣಿ ಅವರು ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಎಡಿಟರ್ ಆಗಿರುವಂತಹ ಸುರೇಶ್ ಅರ್ಮುಗಮ್ ಅವರು ಸೆಕೆಂಡ್ ಹಾಫ್ನಲ್ಲಿ ಮಾಡಿರುವ ಕತ್ತರಿ ಪ್ರಯೋಗವನ್ನು ಫಸ್ಟ್ ಹಾಫ್ನಲ್ಲೂ ಮಾಡಿದರೆ ಚಿತ್ರದ ಓಘ ಇನ್ನಷ್ಟು ಹೆಚ್ಚುತ್ತಾ ಇತ್ತು. ಇನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಚಿತ್ರದ ಕಂಪ್ಯೂಟರ್ ಗ್ರಾಫಿಕ್ಸ್. ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಚಿತ್ರವನ್ನು ನೋಡುವ ಕುತೂಹಲವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಬರೀ ದೆವ್ವವನ್ನಷ್ಟೇ ನೆಚ್ಚಿಕೊಳ್ಳದೆ ದೆವ್ವದ ಕಥೆಯೊಂದಕ್ಕೆ ಸೈಕಾಲಜಿಕಲ್ ಟಚ್ ಕೊಟ್ಟು ಬೆದ್ರಾ ಆ್ಯಂಡ್ ಟೀಮ್ ಗೆದ್ದಿದೆ. ನೀವು ಕೂಡ ನಿಮ್ಮೊಳಗಿನ ದೆವ್ವವನ್ನು ಪರಿಚಯ ಮಾಡಬೇಕು ಅಂದರೆ ಅಳಿದು ಉಳಿದವರನ್ನು ಒಂದ್ಸಲ ಮೀಟ್ ಮಾಡಿ ಬನ್ನಿ. ಎಂದಿನಂತೆ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಿ, ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ರಕ್ಷ ಮಾತಾಡ್ತಾ ಇದ್ದೀನಿ. ಚಿತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಸಿನಿಮಾ ನಟ ಹಾಗೂ ನಟಿಯರ ಜೀವನವನ್ನು ಇನ್ನಷ್ಟು ಹತ್ತಿರದಿಂದ ನೋಡಿ.